ಜೈಲು ಹಕ್ಕಿಯಾಗಿರುವಂತಹ ದರ್ಶನ್ ವಿರುದ್ಧ ಅನೇಕ ರೀತಿಯ ಸಾಕ್ಷಿಗಳನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಅದರಲ್ಲಿ ಸಿಸಿಟಿವಿ ದೃಶ್ಯಾವಳಿಗಳನ್ನ ಇಂಚಿಂಚು ಕೊಲೆ ಹಾಕಲಿಕ್ಕೆ ಮುಂದಾಗ್ತಾ ಇದ್ದಾರೆ ಪೊಲೀಸರು. ಜೈಲು ಹಕ್ಕಿ ದರ್ಶನ್ಗೆ ಕಾನೂನು ಕುಣಿಕೆ ಮತ್ತೆ ಬಿಗಿ ಆಗುತ್ತಾ ದರ್ಶನ್ ವಿರುದ್ಧ ಪೊಲೀಸರ ತನಿಖೆಯ ತೀವ್ರತೆಯನ್ನು ಕೂಡ ಮುಂದುವರಿತಾ ಇದೆ. ರೇಣುಕಾಸ್ವಾಮಿಯ ಕೊಲೆ ಕೇಸ್ ಸಂಬಂಧ ಸಿಸಿಟಿವಿಯ ದೃಶ್ಯಾವಳಿಗಳನ್ನು ಸಂಗ್ರಹ ಮಾಡಿದ್ದಾರೆ. ಮೂವತ್ತು ಮೂರಕ್ಕೂ ಹೆಚ್ಚು ದೃಶ್ಯಾವಳಿಗಳನ್ನು ಸಂಗ್ರಹ ಮಾಡಿದ್ದಾರೆ. ಸಿಸಿಟಿವಿಯಲ್ಲಿ ಆರೋಪಿಗಳ ಚಲನವಲನ ಸೆರೆಯಾಗಿದೆ. ಯಾವ್ಯಾವ ಏರಿಯಾದಲ್ಲಿ ಓಡಾಡಿದ್ದಾರೆ ಇಡೀ ಸಂಪೂರ್ಣ ಚಿತ್ರಾವಳಿಯನ್ನು ಕಲೆ ಹಾಕಿದ್ದಾರೆ ಪೊಲೀಸರು. ಮೃತದೇಹ ಸಾಗಿಸಿದಂಥ ಮಾರ್ಗದ ಸಿಸಿಟಿವಿ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿದ್ದ. ಹೀಗಾಗಿಯೇ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತೆ. ಅದರ ಆಧಾರದಲ್ಲಿ ಚಾರ್ಜ್ಶೀಟಲ್ಲಿ ನೀವೆಲ್ಲವೂ ಕೂಡ ಸೇರಿಸ್ಬೇಕಲ್ಲ. ಸೊ ಹೀಗಾಗಿ ಸಿಸಿಟಿವಿ ದೃಶ್ಯಗಳನ್ನು FSLಗೆ ರವಾನೆ ಮಾಡಲಾಗಿದೆ. ಅದರ ಮೂಲಕ ದರ್ಶನ್ ವಿರುದ್ಧದ ತನಿಖೆಯನ್ನು ಪೊಲೀಸರು ಇನ್ನೂ ಕೂಡ ತೀವ್ರ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಸಿಸಿಟಿವಿಗಳು ಕೆಲವರು ವಾದ ಮಾಡ್ತಾರೆ, ದರ್ಶನ್ ಇದ್ರೋ ಇಲ್ವೋ, ದರ್ಶನ್ ಹೊಡೆದಿದ್ದಾರೋ ಇಲ್ವೋ, ದರ್ಶನ್ ಹೊಡೆದ ಕಾರಣಕ್ಕಾಗಿಯೇ ರೇಣುಕಾಸ್ವಾಮಿ ಮೃತಪಟ್ಟ, ಅದೆಲ್ಲ ವಿಷಯ. ಇಲ್ಲಿ 33ಕ್ಕೂ ಹೆಚ್ಚು ಸಿಸಿಟಿವಿ ಫೂಟೇಜ್ ಇದೆ. ಆ ಫೂಟೇಜ್ನಲ್ಲಿ ಏನೇನಿದೆ ಅಂತ ಯಾರಿಗೆ ಗೊತ್ತಿದೆ? ಆ ಶೆಡ್ನ ಫೂಟೇಜ್ ಏನು ಹೇಳುತ್ತೆ? ಅಕ್ಕಪಕ್ಕದ ಫೂಟೇಜ್ಗಳು ಏನು ಹೇಳುತ್ತೆ? ರೇಣುಕಾಸ್ವಾಮಿ ಶವವಾದಾಗ ಆತನನ್ನು ಸಾಗಿಸಿದ ದಾರಿಯುದ್ದಕ್ಕೂ ಕೂಡ ಸಿಸಿಟಿವಿಗಳಿರುತ್ತೆ. ಈಗ ನಿಮ್ಮ ಮನೆಯಿಂದ ನಿಮ್ಮ ಕಚೇರಿಗೆ ಹೋಗಿ ಎಷ್ಟು ಸಿಸಿಟಿವಿಗಳಿರುತ್ತೆ ಅಂತ ನೀವು ಯೋಚನೆ ಕೂಡ ಮಾಡೋಕ್ಕಾಗೋದಿಲ್ಲ. ಮನೆಯಿಂದ ಆಚೆ ಕಾಲಿಟ್ಟರೆ ನಿಮ್ಮ ಕಚೇರಿ ತಲುಪೋವರೆಗೂ ಕೂಡ ಸಿಸಿಟಿವಿಗಳಿರುತ್ತೆ. ಅಂಥ ಡಿಜಿಟಲ್ ಯುಗದಲ್ಲಿ ನಾವಿದ್ದೀವಿ. 33ಕ್ಕೂ ಹೆಚ್ಚು ಸಿಸಿಟಿವಿಯ ವಿಡಿಯೋಗಳಿದೆ ಅಂತ ಹೇಳಿದ್ರೆ ಆ ದೃಶ್ಯಾವಳಿಗಳಲ್ಲಿರುವಂಥ ಭಾಳ ದೊಡ್ಡ ಮಟ್ಟದ ಟೆಕ್ನಿಕಲ್ ಎವಿಡೆನ್ಸ್ ಇದೆಯಲ್ಲ, ಬಹಳ ಪಾತ್ರ ವಹಿಸುತ್ತೆ. ಸೊ ಹೀಗಾಗಿಯೇ ಆ 33 ಸಿಸಿಟಿವಿ ಫೂಟೇಜ್ಗಳನ್ನು FSLಗೆ ಪೊಲೀಸರು ರವಾನೆ ಮಾಡಿದ್ದಾರೆ.